ಎಲ್ಲರಿಗೂ ನಮಸ್ಕಾರ. ರಾಯಬಾಗ್ ತಾಲೂಕು ಮೂಳ್ಕೋಡ್ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನೀರಲ್ಕೊಡಿಯ ವಾರ್ಡ್ ನಂಬರ್ 21ರಲ್ಲಿರ್ತಕ್ಕಂಥ ಶ್ರೀ ಮಾರುತೇಶ್ವರನ ಕಾರ್ತಿಕೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಮಸ್ತ ಗ್ರಾಮದ ಗುರುಹಿರಿಯರು ಹಾಗೂ ಸಮಸ್ತ ಎಲ್ಲ ಭಕ್ತಾದಿಗಳು ಸೇರಿಕೊಂಡ ಇವತ್ತು ಬರುವ ಶನಿವಾರ 28/12/2019 ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ತಿಕೋತ್ಸವದ ನಿಮಿತ್ತವಾಗಿ ರಾಜ್ಯ ಮಟ್ಟದಲ್ಲಿ ಡೊಳ್ಳಿನ ಪದಗಳನ್ನು ಹಾಡುವ ಒಂದು ಕಾರ್ಯಕ್ರಮದಲ್ಲಿ ಹೆಸರುವಾಸಿಯಾದಂಥ ಕಲಾವಿದರಾದಂಥ ಶ್ರೀ ಮಾಳಿಂಗರಾಯನ ಡೊಳ್ಳಿನ ಗಾಯನ ಸಂಘ ಸಾಕಿನ್ ಮುತ್ತೂರ್ ತಾಲೂಕು ಜಮಖಂಡಿ ಜಿಲ್ಲಾ ಬಾಗಲಕೋಟೆ ಈ ಒಂದು ಸಂಘದ ಮುಖ್ಯ ಗಾಯಕಿಯಾದಂಥ ಕುಮಾರಿ ಅಕ್ಷತಾ ಮುತ್ತೂರ್ ಹಾಗೂ ಸಂಘಡಿಗರು ಇವರು ಕೂಡ ಈ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಒಂದು ಡೊಳ್ಳಿನ ಪದಗಳನ್ನು ನಡೆಸಿಕೊಡಲಿಕ್ಕೆ ನಮ್ಮ ನೀಲ್ಕೊಡಿಗೆ ಆಗಮಿಸುತ್ತಿದ್ದಾರೆ. ಅದೇ ತರನಾಗಿ ಇನ್ನೊಂದು ಗಾಯನ ಸಂಘದಂಥ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ್ ಬಾಲ್ಗಾಂವ್ ತಾಲೂಕು ಜತ್ ಜಿಲ್ಲಾ ಸಾಂಗ್ಲಿ ಈ ಒಂದು ಗಾಯನ ಸಂಘದ ಮುಖ್ಯ ಗಾಯಕಿಯಾದಂಥ ಶ್ರೀ ಲಕ್ಷ್ಮೀ ಪೂಜಾರಿ ಹಾಗೂ ಸಂಘಡಿಗರು ಇವರು ಕೂಡ ನಮ್ಮ ನೀಲ್ಕೊಡಿ ಹನುಮಾನ್ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಒಂದು ಡೊಳ್ಳಿನ ಪದಗಳ ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ಬರ್ತಾ ಇದ್ದಾರೆ. ಆದ ಕಾರಣ ನಮ್ಮ ನೀಲ್ಕೊಡಿ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಶಿವಶಂಕರ ನಗರ ಆಗಿರ್ಬೋದು, ಮರಾಕುಡಿ ಆಗಿರ್ಬೋದು, ನಂತರ ಕಪ್ಪಲುಗುದ್ದಿ ಆಗಿರ್ಬೋದು, ಹಂದಿಗುಂದ ಆಗಿರ್ಬೋದು, ಸುಲ್ತಾನ್ಪುರ್, ಪಾಲ್ವಾಮಿ, ಮುಗುಳುಕೋಡ್, ಈ ಕಡೆ ಗುರುಲಾಪುರ ಆಗಿರ್ಬೋದು, ಹಳ್ಳೂರು ಆಗಿರ್ಬೋದು, ಈ ಎಲ್ಲ ಸಮಸ್ತ ಡೊಳ್ಳಿನ ಪದಗಳ ಕಲಾಪ್ರೇಮಿಗಳಾದಂಥ ಎಲ್ಲರೂ ಕೂಡ ಶನಿವಾರ ಸರಿಯಾಗಿ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ನಿರಂತರವಾಗಿ ಈ ಒಂದು ಡೊಳ್ಳಿನ ಪದಗಳ ಕಾರ್ಯಕ್ರಮ ನಮ್ಮ ನೀರ್ಲಕೋಡಿ ಶ್ರೀ ಮಾರುತೇಶ್ವರನ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಜರುಗುತ್ತವೆ. ಆದ ಕಾರಣ ಸಮಸ್ತ ಎಲ್ಲ ಕಲಾಪ್ರೇಮಿಗಳು ಆಗಮಿಸಬೇಕು, ಭಾಗವಹಿಸಬೇಕು. ನಂತರ ಇಲ್ಲಿ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೆ ನಿರಂತರ ಅನ್ನಪ್ರಸಾದವನ್ನು ಕೂಡ ನಾವು ಹಮ್ಮಿಕೊಂಡಿರ್ತೇವೆ. ಆದ ಕಾರಣ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರಾಜ್ಯ ಮಟ್ಟದ ಕಲಾತಂಡಗಳನ್ನು ಡೊಳ್ಳಿನ ಕಲಾತಂಡಗಳನ್ನು ನಾವು ಈ ವರ್ಷ ನಮ್ಮ ಕಾರ್ತಿಕೋತ್ಸವದ ನಿಮಿತ್ತವಾಗಿ ನಾವು ಕರೆಸಿವಿ. ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ಮನವಿ ಮಾಡ್ಕೋತೀವಿ. ಧನ್ಯವಾದಗಳು.